ರಫ್ ಆಗಿತ್ತು, ಬ್ಯಾಲೆನ್ಸ್ ಆಗಿರ್ಲಿಲ್ಲ. ಅವ್ರು ನೋಡ್ಬಿಟ್ಟು ನಂಗೆ ಫೋನ್ ಮಾಡಿದ್ರು, ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್, ಇದು ಸಾಧು ಅವ್ರ ಮ್ಯೂಸಿಕ್ ಒಂದ್ಸಲ ನಿಮಗೆ ಹೇಳ್ಬಿಟ್ರು. ನನಗೆ ಹೆದರಿಕೆ ಆಗೋಯ್ತು ಫಸ್ಟ್. ಇಲ್ಲ ಇಲ್ಲ ಬಿಡಿ, ಪರವಾಗಿಲ್ಲ, ಅದೇನೋ ಮಾಡ್ತಾರೆ, ನಾನು ನಾಳೆ ನಾಳೆ ಬಂದು ನೋಡ್ತೀನಿ ಅಂತ. ಆಮೇಲೆ ನನಗೆ ಗೊತ್ತಿತ್ತು, ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ವೀಕ್ಸ್ ಹೆಂಗೆ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ. ಸುಮನ ಕಿತ್ತೂರವ್ರ ಜೊತೆ ಕೂತ್ಕೊಂಡು ಸಾಧು ಕೋಕಿಲ್ ಅವರು ಎಲ್ಲಿ ಏರಿಳಿತಗಳು ಬೇಕು, ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ಪಲ್ಸ್. ಸೊ ಆ ಫೈನಲ್ ಮಿಕ್ಸ್ನ ಮಾಡ್ಬೇಕಾದ್ರೆ ಎದೆಗಾರಿಕೆಯನ್ನು ನಾನು ಕೂತ್ಕೊಂಡು ನೋಡಿದ್ದೆ. ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವ್ರು ಹೇಳಿದ್ರು, ಸಾರ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಸಾರ್ ಅದು. ನಾನು ಹೇಳಲ್ವಾ, ಗೊತ್ತು ನನಗೆ ನಮ್ಮ ಸಾಧು ಅವರು ಹೆಂಗೆ ಮಾಡ್ತಾರೆ ಅನ್ನೋದು. ಅಪ್ಪ ಅಂತಿಮ ಒಬ್ಬ ಅದ್ಭುತವಾದ ನಟ ಅಲ್ಲದೆ ಅದ್ಭುತವಾದ ಸಂಗೀತ ನಿರ್ದೇಶಕ, ಒಬ್ಬ ಇದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ಸೊ ಸಾಧು ಅವರು ಇವತ್ತು ಏನೋ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಾಧು ಮಹಾರಾಜ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾಗೆ ನಮಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು. ಸೊ ಈ ವೇದಿಕೆ ಮೇಲೆ ನಿಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ